ಯಾಕಂದ್ರೆ ಆರ್ಥಿಕ ಸ್ಥಿತಿ ಬಗ್ಗೆ ಇಕನಾಮಿಕ್ಸ್ ಬಗ್ಗೆ ಸಿದ್ದರಾಮಯ್ಯನವರ ಕೆಲವು ಜ್ಞಾನ ಒಮ್ಮೊಮ್ಮೆ ಆಡಳಿತ ಪಕ್ಷಕ್ಕೆ ಕೂಡ ಬಹಳ ದೊಡ್ಡ ತೊಡಕನ್ನುಂಟು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಮಾಧುಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರವನ್ನು ಇಲ್ಲಿ ತನಕ ಸಮರ್ಥಿಸಿಕೊಂಡಂತ ರೀತಿ ಪ್ರಭು ಚವ್ಹಾಣ್ ಕೂಡ ಆಗಮಿಸಿದ್ದಾರೆ ಸಿಎಂ ನಿವಾಸಕ್ಕೆ ಅಬ್ ಕಿ ಬಾರ್ ಬೊಮ್ಮಾಯಿ ಸರ್ಕಾರ್ ಇದು ಈ ಹಿಂದೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವಂಥ ಸಂದರ್ಭದಲ್ಲಿ 2014ರಲ್ಲಿ ಕೇಳಿ ಬಂದಂಥ ಒಂದು ಜನಪ್ರಿಯ ಘೋಷವಾಕ್ಯ ಅಬ್ ಕಿ ಬಾರ್ ಮೋದಿ ಸರ್ಕಾರ್ ಬಿಸಿ ಪಾಟೀಲ್ ಸಿಎಂ ಚೇಂಜ್ ಆಗಿದ್ದಾರೆ ಬಿಜೆಪಿ ಪಕ್ಷದ ಅಧಿಕಾರ ಚೇಂಜ್ ಆಗಿಲ್ಲ ಬಿಜೆಪಿ ಪಕ್ಷನೇ ಆಡಳಿತ ಮಾಡ್ತಿರೋದು ಕರೆಂಟ್ ಕರ್ನಾಟಕದಲ್ಲಿ ಮತ್ತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಮುಂದಿನ ಮುಖ್ಯಮಂತ್ರಿಗಳ ಒಂದು ಆಯ್ಕೆ ಕೂಡ ಆಗಿದೆ ಯಡಿಯೂರಪ್ಪನವರು ಬಿಜೆಪಿ ಪಕ್ಷದಲ್ಲೇ ಇದ್ದಾರೆ ಅವರು ನೀವು ಕೇಳೋ ಲೆಕ್ಕ ಬಿಸಿ ಪಾಟೀಲ್ ಯಾಕೆಂದ್ರೆ ಬಹಳ ಮುಖ್ಯವಾಗಿ ಬಿಸಿ ಪಾಟೀಲ್ ಮೊದಲು JDSನಲ್ಲಿದ್ದರು ಆನಂತರ ಕಾಂಗ್ರೆಸ್ಗೆ ಬಂದರು ಆನಂತರ ಬಿಜೆಪಿಗೆ ಬಂದರು ನಿಮಗೆ ಗೊತ್ತಿರಬಹುದು ಯಡಿಯೂರಪ್ಪ ಅವರು ಪ್ರಪ್ರಥಮ ಎರಡು ದಿನಗಳ ಕಾಲ ಒಂದು ಮುಖ್ಯಮಂತ್ರಿ ಆಗಿದ್ದರಲ್ಲ ಆಗೊಂದು ಆಡಿಯೋ ಲೀಕ್ ಆಗಿತ್ತು ಇದೇ ಬಿ ಸಿ ಪಾಟೀಲ್ ಅವರಿಗೆ ಕರೆ ಮಾಡಿ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ದು ಆಗ ಒಪ್ಕೊಂಡಿರಲಿಲ್ಲ ಆಗ ಸಮ್ಮಿಶ್ರ ಸರ್ಕಾರವಾಯಿತು ಅದಾದ ನಂತರ 17 ಮಂದಿ ಬಿಜೆಪಿಗೆ ಬಂದರು ಈ 17 ಮಂದಿಗೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಬೊಮ್ಮಾಯಿ ಫ್ರೆಂಡ್ಸ್ಗಳಿಗೆ ತೊಂದರೆ ಇದೆಯಾ ಅಂತ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದರು ನೂತನ ಸಿಎಂಗಾಗಿ ಸಿದ್ಧವಾಗ್ತಾ ಇದೆ ಮುಖ್ಯಮಂತ್ರಿ ಕಚೇರಿ ಕೆಲವೇ ಕ್ಷಣಗಳಲ್ಲಿ ಬೊಮ್ಮಾಯಿ ಪದಗ್ರಹಣ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸ್ವಚ್ಛತಾ ಕಾರ್ಯ ಮೂರನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿಗಳ ಕಚೇರಿ ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಅದೇ ಕಚೇರಿ ಇರುತ್ತೆ ನೂತನ ಸಿಎಂಗಾಗಿ ಸಿದ್ಧವಾಗ್ತಾ ಇದೆ ಮುಖ್ಯಮಂತ್ರಿ ಕಚೇರಿ ನೀವು ಗಮನಿಸಿರ್ಬೋದು ವಿಧಾನಸೌಧದ ಮೂರನೇ ಮಹಡಿ ಯಾಕಂದರೆ ಮುಖ್ಯಮಂತ್ರಿ ಕಚೇರಿ ಇರೋದು ಮೂರನೇ ಮಹಡಿಯಲ್ಲಿ ಒಂದನೇ ಮಹಡಿಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕೆಲವು ಆಫೀಸರ್ಸ್ಗಳಿಗೆ ಲೈಬ್ರರಿ ಹೀಗೆಲ್ಲ ಇರುತ್ತೆ ಮೊದಲನೇ ಮಹಡಿ ಮತ್ತು ಎರಡನೇ ಮಹಡಿ ಇಲ್ಲಿ ಬೇರೆ ಬೇರೆ ಮಂತ್ರಿಗಳಿಗೆ ಕೊಠಡಿಗಳನ್ನು ಕೊಡ್ತಾರೆ ಮೂರನೇ ಮಹಡಿಯಲ್ಲಿ ಕೆಲವು ಪ್ರಮುಖ ಮಂತ್ರಿಗಳು ಮುಖ್ಯಮಂತ್ರಿ ಆಮೇಲೆ ಕ್ಯಾಬಿನೆಟ್ ಹಾಲ್ ನೋಡಿ ನೀವು ಕಚೇರಿ ನೋಡ್ತಾ ಇರ್ಬೋದು ಇದು ಮುಖ್ಯಮಂತ್ರಿ ಕಚೇರಿ ಮೂರನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿ ಕಚೇರಿ ಎಲ್ಲವೂ ಸಿದ್ಧವಾಗ್ತಾ ಇದೆ ಹೊಸದು ನೇಮ್ ಪ್ಲೇಟ್ ಬರುತ್ತೆ ಆ್ಯಂಡ್ ಐ ಡೋಂಟ್ ನೋ ವೆದರ್ ಕಾವೇರಿ ಮುಖ್ಯಮಂತ್ರಿಗಳ ಮನೆ ಅಂದರೆ ಈಗ ಅದರಲ್ಲಿ BSY ಅವರಿದ್ದಾರೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರಿದ್ದರು ಕುಮಾರಸ್ವಾಮಿಯವರು ಆ ಮನೆಯಲ್ಲಿ ವಾಸ ಮಾಡಲಿಲ್ಲ JP ನಗರದ ಮನೆಯಿಂದ ಬರ್ತಾಯಿದ್ರು ಮತ್ತು ತಾಜ್ ಬಸ್ ಸ್ಟ್ಯಾಂಡಲ್ಲಿ ಇರ್ತಾಯಿದ್ರು ಆರ್ ಅಶೋಕ್ ಆತ್ಮೀಯ ಸ್ನೇಹಿತ ಕಳೆದ 2 ವರ್ಷಗಳಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಂದು ರೀತಿ ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ ಇದ್ದ ಆ ರೀತಿ ಇದ್ದಂಥ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮುಖ್ಯಮಂತ್ರಿ ಆಗಿರುವಂಥದ್ದು ಭಾಳ ಸಂತೋಷ ಇಡೀ ಪಾರ್ಟಿ ಇಡೀ ರಾಜ್ಯದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ ಸೊ ಅವರಿಗೆ ನಾನು ಕೂಡ ಶುಭ ಕೋರ್ತೀನಿ ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಖಾಂತರ ಈ ರಾಜ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವಂಥದ್ದಕ್ಕೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನಾನು ಶುಭ ಕೋರ್ತೀನಿ ಇದು ಇವತ್ತು ನನಗನ್ಸ್ತೈತೆ ಅವರು ಮೋಸ್ಟ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡೋಕ್ಕೆ ಹೋಗ್ಬೋದು ಇವತ್ತು ಸಂಜೆ ಹೋಗಿ ಬಂದ ಮೇಲೆ ಮುಂದೆ ಪ್ರೋಸೆಸ್ ಏನಿದೆ ಅದನ್ನು ಮಾಡ್ತಾರೆ ಇದೆಲ್ಲ ಒಂದು ಟೈಮ್ ತಗೊಂಡತ್ತೆ ಒಂದು ವಾರ ಟೈಮ್ ತಗೊಂಡ್ರೆ ವಾಪಸ್ ಹೊರಟಿದ್ದಾರೆ BSY ಅವರ ನಿವಾಸದಿಂದ
ಅಶೋಕ್ ಅವರು ಒಂದು ಮಾತನ್ನ ಹೇಳಿದ್ರು, ಇವತ್ತು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಹೊರಡಬಹುದು ಅನ್ನುವಂತ ಮಾತನ್ನ ಕೂಡ, ಅಂದ್ರೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟರು. ಹೈಕಮಾಂಡ್ ಗೆ ಧನ್ಯವಾದ ತಿಳಿಸೋದಕ್ಕಾಗಿರಬಹುದು. ಬಹುಶಃ ಇದೀಗ 9:41 ಆಗಿದೆ, ನೇರವಾಗಿ ರಾಜಭವನಕ್ಕೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ನೆನ್ನೆ ಬಹಳಷ್ಟು ಹೆಸರುಗಳು ಕೇಳಿ ಬಂದಿತ್ತು, ಇದರಲ್ಲಿ ಖ್ಯಾತ ಕವಿ ಕವಿರಾಜ್ ನೆನ್ನೆ ಒಂದು ಕವನವನ್ನು ಬರೆದಿದ್ದರು. ಬೆಲ್ಲದ ಪಾಕ ಸವಿದಷ್ಟು ಸಂತೋಷವಾಗಿ ಜೋಶಿನಲ್ಲಿ ಸೀಟಿ ಊದುತ್ತಾ ಹೇಳಿದ್ದರಂತೆ, ನೀ ರಾಣಿ ನಾನೇ ರಾಜ, ಆದರೆ ನಡುವಲ್ಲಿ ಆಗಿಬಿಟ್ಟ ಬಸವರಾಜ ಅಂತ. ಅಂದರೆ ಯಾರೆಲ್ಲ ರೇಸಲ್ಲಿದ್ದರು ಅವರನ್ನೆಲ್ಲ ಮೀರಿ, ಅಂದರೆ ಬೆಲ್ಲದ ಪಾಕ ಅಂತ ಹೇಳಿದ್ರೆ ಅರವಿಂದ್ ಬೆಲ್ಲದವರಿದ್ದರು. ಬೆಲ್ಲದ ಪಾಕ ಸವಿದಷ್ಟು ಸಂತೋಷವಾಗಿ, ಬಿ ಎಲ್ ಸಂತೋಷ್ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು ಸಂತೋಷವಾಗಿ ಜೋಶಿನಲ್ಲಿ ಜೋಶಿಯವರ ಹೆಸರು ಕೇಳಿ ಬರ್ತಾ ಇತ್ತು. ಸಿಟಿ ಊದುತ್ತಾ ಅಂದರೆ ಸಿಟಿ ರವಿಯವರ ಹೆಸರು. ಹೇಳಿದ್ದರಂತೆ ನೀರಾಣಿ, ನೀರಾಣಿ ಅಂತಂದರೆ ನಿರಾಣಿ, ನಾನೇ ರಾಜ, ಆದರೆ ನಡುವಲ್ಲಿ ಆಗಿಬಿಟ್ಟ ಬಸವರಾಜ. ಯಾರದೆಲ್ಲ ರೇಸಲ್ಲಿದ್ದರು ಅವರನ್ನೆಲ್ಲ ಸೇರಿಸ್ಕೊಂಬಿಟ್ಟು ಅದ್ಭುತವಾದಂಥ ಒಂದು ಕವಿತೆ ಬರೆದಿದ್ದರು. ಬೆಲ್ಲದ ಪಾಕ ಸವಿದಷ್ಟು ಸಂತೋಷವಾಗಿ ಜೋಶಿನಲ್ಲಿ ಸಿಟಿ ಊದುತ್ತಾ ಹೇಳಿದ್ದರಂತೆ ನೀರಾಣಿ, ನಾನೇ ರಾಜ, ಆದರೆ ನಡುವಲ್ಲಿ ಆಗಿಬಿಟ್ಟ ಬಸವರಾಜ ಅಂತ. ಕೃಪೆ ಕವಿರಾಜ್. ಸ್ವಲ್ಪ ಮುಂದಕ್ಕೆ ಹೋಗಿದೆ ಸಿ ಎಂ ಬೊಮ್ಮಾಯಿ ಅವರ ಸುದ್ದಿಗೋಷ್ಠಿ, 12 ಗಂಟೆಗೆ ಅಂತಿತ್ತು. ಸುದ್ದಿಗೋಷ್ಠಿ ನಡೆಸಲಿದ್ದಾರೆ 1 ಗಂಟೆಗೆ. 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ಒಂದು ರೀತಿಯಲ್ಲಿ ಅಲ್ಲೊಂದು ಟೀ ಪಾರ್ಟಿ, ಅಂದರೆ ಹೈ ಟೀ ಇರುತ್ತೆ ರಾಜಭವನದಲ್ಲಿ, ಅದನ್ನು ಸ್ವೀಕರಿಸಬೇಕಾಗತ್ತೆ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ. ಅದಾದ ನಂತರ ನೇರವಾಗಿ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ, ಕ್ಯಾಬಿನೆಟ್ ಇರುತ್ತೆ, ಕ್ಯಾಬಿನೆಟ್ ಆದ ನಂತರ ಹಿರಿಯ ಅಧಿಕಾರಿಗಳೊಂದಿಗೆ ಒಂದು ಮೀಟಿಂಗ್ ಇರುತ್ತೆ. ಮೀಟಿಂಗ್ ಆದ ನಂತರ ಒಂದು ಪತ್ರಿಕಾಗೋಷ್ಠಿ ಇರುತ್ತೆ, ಅದು 12 ಗಂಟೆಗೆ ಎಂದಿತ್ತು, ಅದನ್ನು ಈಗ 1 ಗಂಟೆಗೆ ಮುಂದೂಡಲಾಗಿದೆ. ಈಗ ಭಾಳ ಇವತ್ತಿನ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಬಹುಶಃ BSY ಅವರು ಕೂಡ ಭಾಗಿಯಾಗಬಹುದು. ಆಮೇಲೆ ಯಾರೆಲ್ಲ ವಿರೋಧ ಪಕ್ಷದ ನಾಯಕರು ಬರ್ತಾರಾ ಇಲ್ವೋ ಅನ್ನೋದನ್ನು ಕೂಡ ನೋಡುವಂಥ ಕುತೂಹಲ ಖಂಡಿತವಾಗಲೂ ಇದ್ದೇ ಇರುತ್ತೆ. ಈ ಹಿಂದೆ ಅಂಥ ಸಂಪ್ರದಾಯಗಳು ಭಾಳ ಚೆನ್ನಾಗಿತ್ತು, ಆಮೇಲೆ ಅದು ಬದಲಾಗ್ತಾ ಬರೋದು, ಬರದೇ ಇಲ್ಲದೇ ಇರೋದು ನಡೀತಾ ಬಂತು. ಪ್ರಮಾಣ ವಚನದ ಬಳಿಕ ವಿಧಾನಸೌಧಕ್ಕೆ ತೆರಳಲಿದ್ದಾರೆ ಬೊಮ್ಮಾಯಿ. ಯಾವೆಲ್ಲ ನಾಯಕರು ಬರ್ತಾರೆ ಅನ್ನುವಂಥದ್ದು ಇರುತ್ತೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವೀಕ್ಷಣೆ ಮಾಡೋದಕ್ಕೆ, ಅದಕ್ಕಂತೂ ಅವಕಾಶ ಇರುತ್ತೆ. ಓಕೆ, ರವಿ ಶಿವರಾಮ್ ನಿಮ್ಮ ಜೊತೆ ಫೋನದಲ್ಲಿದ್ದಾರೆ. ಎಸ್ ರವಿ ಶಿವರಾಮ್, ಏನು ಕಂಡು ಬರ್ತಾ ಇದೆ ಅಲ್ಲಿ? ಜಯಪ್ರಕಾಶ್ ಅವರೇ, ಸಹಜವಾಗಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತದೆ ಅಂತ ಅವರ ಅಭಿಮಾನಿಗಳೆಲ್ಲರೂ ಕೂಡ ರಾಜಭವನದ ಎದುರುಗಡೆ ಸೇರಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ತಮ್ಮ ನಾಯಕನಿಗೆ ದೊಡ್ಡ ಸ್ಥಾನ ಸಿಕ್ಕಿದ್ರ ಬಗ್ಗೆ ಸಹಜವಾದ ಖುಷಿ ಇದೆ. ಇವತ್ತು ಬೊಮ್ಮಾಯಿ ಅವರು 11 ಗಂಟೆಗೆ ಸರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಅದಾದ ಬಳಿಕ ವಿಧಾನಸೌಧಕ್ಕೆ ಹೋಗ್ತಾರೆ. 1 ಗಂಟೆಗೆ ಜಯಪ್ರಕಾಶ್ ಅವರೇ ಅವರು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಈ ಹಿಂದೆಲ್ಲ ಆದಾಗ ತಾವು ಹೇಳ್ತಾ ಇದ್ರಿ, ಮುಖ್ಯಮಂತ್ರಿಗಳು ಮೊದಲ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋ ಸಮಯದಲ್ಲಿ ಏನಾದ್ರೂ ಒಂದು ಘೋಷಣೆ ಮಾಡ್ತಾರಾ ಹೇಳುವಂತದ್ದೆಲ್ಲವೂ ಕೂಡ ಒಂದು ಕುತೂಹಲದ ವಿಚಾರಗಳು. ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೊದಲ ದಿನವೇ ಅನ್ನಭಾಗ್ಯವನ್ನು ಘೋಷಣೆ ಮಾಡಿದ್ರು. ಆದ್ರೆ ರಾಜ್ಯ ಸರ್ಕಾರದ ಈ ಬಾರಿ ಅಂತದೊಂದು ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಕೋವಿಡ್ ಇದೆ, ಪ್ರವಾಹ ಇದೆ, 2 ವರ್ಷಗಳಿಂದ ಸರ್ಕಾರದ ಆಗುಹೋಗಳನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಬೊಮ್ಮಾಯಿ ಅವರಿಗೆ ಈಗ ಯಡಿಯೂರಪ್ಪ ಅವರ ನಂತರದ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ, ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಯಾಕೆಂದ್ರೆ ಒಂದಿಷ್ಟು ಚರ್ಚೆಗಳಾಗಿದ್ವು, ಬೇರೆ ಬೇರೆ ಹೆಸರುಗಳು ಕೇಳಿ ಬಂದಿದ್ವು, ಆದರೆ ಅಂತಿಮವಾಗಿ ಹೈಕಮಾಂಡ್ ಬೊಮ್ಮಾಯಿ ಅವರ ಅನುಭವ ಅವ್ರು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸದ ಮೇಲೆ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ದಾರೆ. ಹೀಗಾಗಿ ಸಹಜವಾದ ಒಂದು ಸವಾಲುಗಳು ಬೊಮ್ಮಾಯಿ ಅವರ ಎದುರುಗಡೆ ನಿಶ್ಚಿತವಾಗಿದೆ. ಅದೆಲ್ಲವನ್ನು ಕೂಡ ನಾನು ಮಾಡ್ತೇನೆ ಹೇಳುವಂತ ಮಾತುಗಳು ನಿನ್ನೆಯೇ ಕೂಡ ಅವ್ರು ಹೇಳಿದ್ದಾರೆ. ಇದಾದ ಬಳಿಕ ಜಯಪ್ರಕಾಶ್ ಅವರೇ ಇವತ್ತಿನ ಅಪ್ಡೇಟ್ ಅಂತ ಹೇಳಿದ್ರೆ ಅವರು ಡೆಲ್ಲಿಗೆ ಇವತ್ತೇ ಹೋಗ್ಬಹುದು ಅನ್ನುವಂತ ಚರ್ಚೆ ಆಗ್ತಾ ಇದಾವೆ, ಇದನ್ನು ಖಚಿತ ಆಗ್ಬೇಕಾಗಿದೆ. ಇಲ್ಲ, ಅಶೋಕ್ ಹೇಳಿದ್ರು ಅಶೋಕ್ ಹೋಗ್ತಾರೆ ಅಂತ ಹೇಳಿದ್ರು. ಓಕೆ ನಿಮ್ಮ ಅಪ್ಡೇಟ್ಗಾಗಿ. ಒಂದೇ ನಿಮಿಷ, ಬೊಮ್ಮಾಯಿ ನಿವಾಸದ ಹತ್ರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಇವತ್ತು ಸಂಜೆ ದೆಹಲಿಗೆ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ, ಅದನ್ನು ದೃಢೀಕರಿಸಿದ್ರು ಆರ್ ಅಶೋಕ್ ಅವರು. ಪ್ರಧಾನಿಗಳನ್ನು ಭೇಟಿಯಾಗ್ತಾರೆ ಅಂತೇಳಿ ಹೈಕಮಾಂಡ್ಗೆ ಒಂದು ಧನ್ಯವಾದ ಸಲ್ಲಿಸೋದಕ್ಕೆ ಹೋಗಿ ಬರುವಂಥ ಒಂದು ರೂಢಿ ಇರುತ್ತೆ. ಇದು ಬಸವರಾಜ್ ಬೊಮ್ಮಾಯಿ ಅವರ ನಿವಾಸದ ಮುಂದೆ
ಇವತ್ತು ಬೆಳಗ್ಗೆ ಕೆಕೆ ಗೆಸ್ಟ್ ಹೌಸಲ್ಲಿದ್ದಂಥ ನೂತನ ಮುಖ್ಯಮಂತ್ರಿಗಳು ಅಲ್ಲೇ ಪಕ್ಕದಲ್ಲಿದ್ದಂತಹ ಅಲ್ಲೇ ಪಕ್ಕದಲ್ಲಿ ಶ್ರೀ ರಾಮಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟರು, ದೇವರ ದರ್ಶನ ಪಡೆದರು, ನಮಸ್ಕಾರ ಮಾಡಿದರು, ಅಡ್ಡ ಬಿದ್ದರು, ಪ್ರಸಾದ ಸ್ವೀಕಾರ ಮಾಡಿದರು. ಬೆಳಗ್ಗೆ 11ಕ್ಕೆ ಪ್ರಮಾಣ ವಚನ, ಪಕ್ಷದಲ್ಲಿ ಯಾವುದೇ ವಿರೋಧಗಳಿದ್ದರೂ ಅದನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥ ತಾಕತ್ತು ಖಂಡಿತವಾಗಲೂ ಇದೆ. ಎಲ್ಲರಿಗೂ ಬೇಕಾಗಿರುವಂಥ ಮನುಷ್ಯ ಅಂತ ಒಂದು, ಜೊತೆಗೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಮನವೊಲಿಸುವ, ಅವರ ಜೊತೆ ಯಾವುದೇ ತಕರಾರುಗಳಿಲ್ಲದೆ ವ್ಯವಹರಿಸುವಂಥ ಕಲೆ ಸಿದ್ಧಿಸಿದವರಿಗೆ ಸಂಸದೀಯ ಪಟುವಾಗಿ ಸಂಸದೀಯ ಸಚಿವರಾಗಿಯೇ ಆ ಅನುಭವ ಇದೆ. 2008 2013 2018 ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಹೀರೋ ಶಿಗ್ಗಾವಿಯಿಂದ, ಮೊದಲ ಬಾರಿಗೆ ಜಲಸಂಪನ್ಮೂಲ ಸಚಿವ, ಭಾರಿ ಜಲಸಂಪನ್ಮೂಲ ಸಚಿವ, ದೊಡ್ಡ ಹುದ್ದೆಯನ್ನೇ ಕೊಟ್ಟಿದ್ದರು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ. ಅದಾದ ನಂತರ ಗೃಹ ಸಚಿವ, ನಿನ್ನೆ ಅನೇಕ ಹೆಸರುಗಳ ನಡುವೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಮಿತ್ರಮಂಡಳಿ ಟೀಮ್, ಬಾಂಬೆ ಮಿತ್ರಮಂಡಳಿ, ಬೊಮ್ಮಾಯಿ ಮುಖ್ಯಮಂತ್ರಿ, ಇದೀಗ ಬಾಂಬೆ ಮಿತ್ರ ಮಂಡಳಿಯನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಒಂದು ಭಯ ಅವ್ಯಕ್ತವಾಗಿ ಕಾಡ್ತಾ ಇರಬಹುದು ಅವರಿಗೆಲ್ಲ, ಅಂದರೆ ಕೆಲವರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು. ಬದಲಾದ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ಆದರೆ ಅದಕ್ಕೆ ಉತ್ತರ ಸಚಿವ ಸಂಪುಟ ವಿಸ್ತರಣೆಯಾದಾಗ ಗೊತ್ತಾಗುತ್ತೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು, ಮತ್ತೊಂದು ಕಡೆ ರಾಜಭವನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.